ನಮಸ್ಕಾರ. ಈ ಕ್ಷಣದ ಬುಲೆಟಿನ್ ನ್ಯೂಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಹೆಡ್ಲೈನ್ಸ್. ಬಂಜಾರ ಲಂಬಾಣಿ ಸಮುದಾಯಕ್ಕೆ ಮೈಸೂರು ರಾಜ್ಯ ಕೃಷ್ಣರಾಜ ಒಡೆಯರ್ ಸರ್ಕಾರ ಮೀಸಲಾತಿ ಕಲ್ಪಿಸಿದರು ಎಂದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮೀಸಲಾತಿ ಬಗ್ಗೆ ಮಾತನಾಡಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಕೂಡಲೇ ಕ್ಷಮೆ ಯಾಚನೆ ಕೇಳಬೇಕು, ಇಲ್ಲವಾದರೆ ಸೆಪ್ಟೆಂಬರ್ 10ರಂದು ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ. ಹೈದರಾಬಾದ್ ಕರ್ನಾಟಕ, ಇನ್ನು ಮುಂದೆ ಕಲ್ಯಾಣ ಕರ್ನಾಟಕ. ಸರ್ಕಾರದ ನಿರ್ಧಾರಕ್ಕೆ ಕಲಬುರಗಿಯಲ್ಲಿ ಸಂಭ್ರಮವೋ ಸಂಭ್ರಮ. ಮುಖ್ಯಮಂತ್ರಿ ಬಿಎಸ್ ವೈ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ. ಡಿಕೆ ಶಿವಕುಮಾರ್ ಬಂಧನ ಖಂಡಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ. ದ್ವೇಷ ರಾಜಕೀಯ ಮಾಡುವುದನ್ನ ಬಿಟ್ಟು ಕೂಡಲೇ ಡಿಕೆಶಿ ಅವರನ್ನ ಮುಕ್ತಗೊಳಿಸಿ. ಕೇಂದ್ರ ಸರ್ಕಾರದ ನೀತಿ ಖಂಡಿಸಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದಿಂದ ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ಡಾಕ್ಟರ್ ಉಮೇಶ್ ಜಾಧವ್ ಮೀಸಲಾತಿ ಬಗ್ಗೆ ಮಾತನಾಡಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ, ಕೂಡಲೇ ಕ್ಷಮೆ ಯಾಚನೆ ಕೇಳಬೇಕು ಎಂದು ಡಾಕ್ಟರ್ ಸಜ್ಜನ್ ಮಲ್ಲೇಶ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸಮಾರಂಭದಲ್ಲಿ ಮೀಸಲಾತಿಯ ವಿಷಯ ಕುರಿತು ಮಾತನಾಡಿ, ನಮ್ಮ ಸಮುದಾಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ತರುವುದಕ್ಕಿಂತ ಮೊದಲು ಬಂಜಾರ ಲಂಬಾಣಿ ಸಮುದಾಯಕ್ಕೆ ಮೈಸೂರು ರಾಜ್ಯ ಕೃಷ್ಣರಾಜ ಒಡೆಯರ್ ಸರ್ಕಾರ ಮೀಸಲಾತಿ ಕಲ್ಪಿಸಲಾಗಿತ್ತು ಎಂದು ಹೇಳಿರುವುದನ್ನು ಖಂಡಿಸಿ ಕೂಡಲೇ ಕ್ಷಮೆಯಾಚನೆ ಕೇಳಬೇಕೆಂದು ಹೇಳಿದರು. ಇದೇ ತಿಂಗಳ 10ನೇ ತಾರೀಕಿನಂದು ಬಿಜೆಪಿಯ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಅಧ್ಯಕ್ಷರಾದ ಡಾಕ್ಟರ್ ಸಜ್ಜನ್ ಮಲ್ಲೇಶಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಸ್ಆರ್ ಕೊಲ್ಲೂರ್, ಸಂಜು ಮಾಲೆ, ಶ್ಯಾಮ್ ನಾಟಿಕರ್, ಸುರೇಶ್ ಮೆಂಗನ್, ಅರ್ಜುನ್ ಗೊಬ್ಬರ್ ಇದ್ದರು. ಮೀಸಲಾತಿ ಇದೆ ಅಂದ್ರೆ ಏನಾದರೂ ದಾಖಲೆಗಳಿದ್ದರನ್ನ ಅವರು ತೋರಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ನಮಗೆ ಗೊತ್ತಿದ್ದಂಗೆ, ಇಡೀ ದೇಶದ ಜನತೆಗೆ ಗೊತ್ತಿದ್ದಂಗೆ, ಕಾಂಗ್ರೆಸ್ ಪಕ್ಷದ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ 1976ರಲ್ಲಿ ಈ ಲಂಬಾಡಿ ಮತ್ತು ಭೋವಿ ಭಟ್ರ ಸಮಾಜ ಈ ಎಸ್ ಸಿ ಎಸ್ ಟಿ ಪಟ್ಟಿಯಲ್ಲಿ ಸೇರಿಕೊಂಡಿದ್ದು ಅವರಿಗೆ ಗಮನಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಅದಕ್ಕೆ ಒಬ್ಬ ಜವಾಬ್ದಾರಿಯಾಗಿ ಎಂ ಪಿ ಆಗಿ ಏನು ಹೇಳಬೇಕಂತ ಅನ್ನೋದೇ ಬಹಳ ತಪ್ಪು ಗ್ರಹಿಸಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಇವತ್ತಿಂದ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಡೀ ಎಲ್ಲವೂ ಮೀಸಲಾತಿ ಬಗ್ಗೆ ಮತ್ತದ್ರ ಬಗ್ಗೆ ಎಲ್ಲವೂ ಕೂಡ ನಮ್ಮ ದೇಶದ ಸಂವಿಧಾನ ಅಡಿಯಲ್ಲೇ ಅಮೆಂಡ್ಮೆಂಟ್ ಆಗ್ತವೆ. ಅದಕ್ಕೆ ಅಮೆಂಡ್ಮೆಂಟ್ ಆದ ತಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರನ ಹೆಸರು ಬರ್ತಾ ಇದೆ, ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ಅವರು ಆ ಹೆಸರಿನ ಪ್ರಸ್ತಾವ ಮಾಡುವ ಸಂದರ್ಭ ಕೂಡ ಇರಲಿಲ್ಲ. ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಅಲ್ಲ, ಒಡೆಯರೆ ಕೊಟ್ಟದ ಸಂವಿಧಾನ ಮೀಸಲಾತಿ ಅಂತ ಹೇಳಿದ್ದನ್ನು ನಾವು ಒಕ್ಕೂಟ ಖಂಡಿಸ್ತಾ ಇದೆ. ಅದರ ಜೊತೆಗೆ 36ರಲ್ಲಿ ಇದ್ದಂಥ ಅಂಶನ ಹೇಳಬೇಕಂತ ಅದು ಬಹಿರಂಗಪಡಿಸ್ಬೇಕಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಕಲಬುರಗಿ ಜಿಲ್ಲಾ ಘಟಕ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್, ಕಳೆದ 6 ವರ್ಷಗಳ ಅವಧಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅನೇಕ ಯೋಜನೆಗಳನ್ನ ಹಾಕಿಕೊಂಡು ಕೆಲಸ ಮಾಡಿಕೊಂಡು ಬಂದಿದೆ. ಮಹಾಸಭಾದಿಂದ ಬಸವೇಶ್ವರ ಮೂರ್ತಿ ಆವರಣಕ್ಕೆ ಶ್ರಮಿಸಲಾಗಿದೆ. ಶರಣ ಸಿರಿಸಿಗೆ ಹತ್ತಿರ ಮೇನ್ ರೋಡ್ಗೆ ಹೊಂದಿಕೊಂಡು ಸುಮಾರು 1.2 ಎಕರೆ ಸರ್ಕಾರದ ಜಮೀನು ನೀಡಿದೆ. ಅದರಲ್ಲಿ ಬಸವ ಭವನ ನಿರ್ಮಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಭೂಮಿ ಕೂಡ ಮಂಜೂರು ಆಗಿದೆ. ಇದೇ ಸಂದರ್ಭದಲ್ಲಿ 5-6 ತಿಂಗಳ ಕಾರ್ಯನಿರ್ವಹಿಸುತ್ತಿರುವ ಪದಾಧಿಕಾರಿಗಳ ಮೇಲೆ ಆಗದೇ ಇರುವ ಆರೋಪಗಳನ್ನ ಮಾಡಿದ್ದಾರೆ. ಆದ ಕಾರಣ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕಾ ಘಟಕಗಳ ಚುನಾವಣೆ ವೇಳೆಪಟ್ಟಿಯೂ ಕೂಡ ರೆಡಿಯಾಗಿದೆ. ಇದೇ ತಿಂಗಳ 29ರಂದು ಮುಂಜಾನೆ 8ರಿಂದ ಸಂಜೆ 4ರವರೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಶೈಲ್ ಘೋಳಿ, ಶ್ರೀಮತಿ ಆಶಾದೇವಿ ಖೂಬಾ, ಕಲ್ಯಾಣಪ್ಪ ಪಾಟೀಲ್ ಮಳಕೆಡಿದ್ದರು. ಸುಮಾರು 6 ವರ್ಷಗಳ ಅವಧಿ ಇರುತ್ತೆ ಅಧ್ಯಕ್ಷರ ಅವಧಿ. 6 ವರ್ಷಗಳ ಅವಧಿಯಲ್ಲಿ ಡಿ ವಿ ಪಾಟೀಲರು 2 ವರ್ಷ ಇದ್ದರು, 3 ವರ್ಷ ಇದ್ದರು. 3 ವರ್ಷ ನಮ್ಮ ಹಿರಿಯರಾಗಿರ್ತಕ್ಕಂಥ ಲಿಂಗೈಕ್ಯರಾಗಿರ್ತಕ್ಕಂಥ ಡಿ ವಿ ಪಾಟೀಲರು ಇದ್ದರು. ಮುಂದೆ 2 ವರ್ಷಗಳ ಒಂದು ಮುಂದಿನ ಅವಧಿಯಲ್ಲಿ ನಮ್ಮ ಕಲ್ಯಾಣಪ್ಪ ಪಾಟೀಲ್ ಮಲ್ಕೇಡನ್ನವರು, ಅವರು 1 ವರ್ಷ ಇದ್ದರು. ಇನ್ನುಳಿದ 2 ವರ್ಷಗಳ ಅವಧಿಗೆ ನಾನು ಅಧ್ಯಕ್ಷನಾಗಿ ಕೈಲಾದ ಮಟ್ಟಿಗೆ ಅತ್ಯಂತ ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ಕೆಲಸವನ್ನು ಮಾಡಿದ್ದೀನಿ ನಾನು.
ಡಿ ವಿ ಪಾಟೀಲ್ರು ಇದ್ದಾಗ ಒಂದು ಬೃಹತ್ ಸಮ್ಮೇಳನವನ್ನು ಕೂಡ ಅಖಿಲ ಭಾರತ ವೀರಶೈವ ಮಹಾಸಭೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಮತ್ತು ಮಂಡಳಿಗೆ ಕಲ್ಯಾಣ ಕರ್ನಾಟಕ ನಾಮಕರಣ ಮಾಡಿದ ಹಿನ್ನೆಲೆ ಸಿ ಹಂಚಿ ಕಲಬುರಗಿಯಲ್ಲಿ ಸಂಭ್ರಮಿಸಿದರು. ಕಲ್ಯಾಣ ನಾಡಿನ ಜನರ ಬಹುದಿನಗಳ ಬೇಡಿಕೆಯಾದ ಕಲ್ಯಾಣ ಕರ್ನಾಟಕ ಎಂದು ಹೆಸರು ಇಡಲು ಹಲವಾರು ಜನರು ಹೋರಾಟಗಳನ್ನು ಮಾಡಿದ್ದಾರೆ. ಈ ಭಾಗದ ಜನರ ಭಾವನೆಗೆ ಬೆಲೆ ಕೊಟ್ಟು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಲ್ಯಾಣ ಕರ್ನಾಟಕವೆಂದು ನಾಮಕರಣ ಮಾಡಿ ಆದೇಶ ಹೊರಡಿಸಿದ್ದು ಸಂತೋಷವಾಗಿದೆ. ಮುಖ್ಯಮಂತ್ರಿಗಳಿಗೆ ಹಾಲಿನ ಅಭಿಷೇಕ ಮಾಡಿ ಸಿಹಿ ಹಂಚಿ ಸಂಭ್ರಮ ಮಾಡಿದೆ ಎಂದು ಎಂಎಸ್ ಪಾಟೀಲ್ ನರಬೋಳ್ ಹೇಳಿದರು. ಈ ಸಂದರ್ಭದಲ್ಲಿ ಶಿವಾನಿ, ವಿನೋದ್ ಕುಮಾರ್, ರಮೇಶ್ ಕುಲಕರ್ಣಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ ಬೋಲೋ ಭಾರತ್ ಮಾತಾ. ಏನು ಈ ಒಂದು ಪ್ರದೇಶ ಕಲ್ಯಾಣ ಕರ್ನಾಟಕ ಪ್ರದೇಶವಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರು. ಈ ಒಂದು ಪ್ರದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಬರಬೇಕಾಯ್ತು. ಈ ಒಂದು ಪ್ರದೇಶದ ಜನರ ಒಂದು ಏನೋ ಆಸೆ ಭಾವನೆ ಏನಿತ್ತು ಈ ಕಲ್ಯಾಣ ಕರ್ನಾಟಕ ಆಗಬೇಕಂತೇಳಿ, ಅದನ್ನು ಮಾಡಲಿಕ್ಕೆ ಬಹುಶಃ ಬಿ ಎಸ್ ಯಡಿಯೂರಪ್ಪನವರು ಬರಬೇಕಾಯಿತು. ಈ ಭಾಗದ ಜನತೆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಬಿ ಎಸ್ ಯಡಿಯೂರಪ್ಪನವರನ್ನ ಎಂದೆಂದಿಗೂ ಮರೆಯೋದಿಲ್ಲ, ಅವರನ್ನು ಹೃದಯದಲ್ಲಿಟ್ಟು ಪೂಜಿಸ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ನಾಮಕರಣವಾಗಿದ್ದು ಬಹಳ ಸಂತೋಷ ಇದೆ. ಅದೇ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಈ ಭಾಗದ ಅಭಿವೃದ್ಧಿಗೂ ಕೂಡ ಬಿ ಎಸ್ ಯಡಿಯೂರಪ್ಪ ಅವರು ಕೇಂದ್ರ ಸರ್ಕಾರ ಚಿಂತನೆ ನಡೆಸಬೇಕು ಅಂತಕ್ಕಂಥದ್ದನ್ನು ಈ ಭಾಗದ ಜನರ ಪರವಾಗಿ ಮನವಿ ಮಾಡಿಕೊಳ್ತಾ, ಕಲ್ಯಾಣ ಕರ್ನಾಟಕ ನಾಮಕರಣ ಮಾಡಿದ್ದಕ್ಕಾಗಿ ಬಿ ಎಸ್ ಯಡಿಯೂರಪ್ಪನವರಿಗೆ ಸಮಸ್ತ ಕಲ್ಯಾಣ ಕರ್ನಾಟಕ ಜನತೆ ಪರವಾಗಿ ಕೋಟಿ. ಇಎಸ್ಐಸಿ ಆಸ್ಪತ್ರೆಯ ಡೀನ್ ಅವರನ್ನ ಕೂಡಲೇ ಅಮಾನತ್ತು ಮಾಡಬೇಕೆಂದು ಸ್ವಾಭಿಮಾನ ಜನತಾ ಸಂಘಟನೆಯ ಅಧ್ಯಕ್ಷರಾದ ರಾಘವೇಂದ್ರ ಎಸ್ ಚಿಂಚನಸೂರ್ ಅವರು ಆಗ್ರಹಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ರಾಘವೇಂದ್ರ ಎಸ್ ಚಿಂತನಸೂರ್, ಇಎಸ್ಐ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸೆಕ್ಯೂರಿಟಿ ಗಾರ್ಡ್ಗಳನ್ನ ವಿನಾ ಕಾರಣ ತೆಗೆದುಹಾಕಲಾಗಿದೆ. ಕೆಲಸ ಕಳೆದುಕೊಂಡವರು ಬಹುಪಾಲು ಸಿಆರ್ಪಿಎಫ್, ಬಿಎಸ್ಎಫ್, ಐಟಿಬಿಪಿ, ಸಿಐಎಸ್ಎಫ್ ತುಡುಕುಗಳಿಂದ ನಿವೃತ್ತ ಹೊಂದಿದವರು. ಇವರನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಲಾಗಿದೆ. ಕೇಂದ್ರ ಸರ್ಕಾರದಿಂದ ಕೋಟಿ ಕೋಟಿ ಹಣ ಪಡೆದು ಇದನ್ನ ಅಭಿವೃದ್ಧಿ ಮಾಡ್ತೇವೆಂದು ಹೇಳಿ ಅಲ್ಲಿದ್ದ ದೀನ್ ಅವರು ಸರ್ಕಾರದ ಸಚಿವಾಲಯಕ್ಕೆ ತಪ್ಪು ಮಾಹಿತಿ ಕೊಡುತ್ತಾ ಇಎಸ್ಐ ಆಸ್ಪತ್ರೆಯನ್ನು ಬಹುಪಾಲು ಹಾಳು ಮಾಡಿದ್ದಾರೆ. ಕೂಡಲೇ ಅವರನ್ನ ಅಮಾನತ್ತು ಮಾಡಬೇಕು ಹಾಗೂ ಮತ್ತೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡಿಕೊಳ್ಳಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ಇದೇ ತಿಂಗಳ 9ರಂದು ಇಎಸ್ಐ ಆಸ್ಪತ್ರೆ ಮುಂದೆ ಧರಣಿ ಸತ್ಯಾಗ್ರಹ ಕೂಡಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಸಿಆರ್ಪಿ ರಾಮು ಪವರ್, ನಾನು ಇಎಸ್ಐ ಆಸ್ಪತ್ರೆಯಲ್ಲಿ 3 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ಕೆಲಸದಿಂದ ತೆಗೆದುಹಾಕಲಾಗಿದೆ. ಹೈದರಾಬಾದ್ ಕರ್ನಾಟಕ ಜನಕ್ಕೆ ಅವಕಾಶವನ್ನು ಸೆಕ್ಯೂರಿಟಿ ಗಾರ್ಡ್ಗಳಾಗಿ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಈಗ ಆರ್ಮಿಗಳನ್ನ ಕೆಲಸಕ್ಕೆ ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ನಾವು ಕೂಡ ಆರ್ಮಿ ಇದ್ದೇವೆ ಅಲ್ವಾ, ಕೆಲಸ ಮಾಡೋದಕ್ಕೆ ಚೈನಾ, ಪಾಕಿಸ್ತಾನ, ಬಂಗಾಳ ಗಡಿಯಲ್ಲಿ ನಾವು ಬೇಕು, ಈ ಇಎಸ್ಐ ಆಸ್ಪತ್ರೆಯಲ್ಲಿ ನಾವು ಬೇಡ್ವಾ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇಲ್ಲಿ ಲೇಬರ್ಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾವಾಗ ಇಎಸ್ಐ ಪ್ರಾರಂಭ ಆಯಿತು ಅವಾಗಿಂದ ಇವರೆಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇವರೇನು ಸಾಮಾನ್ಯರಲ್ಲ, ಎಲ್ಲ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿದಂಥ ಸೈನಿಕರಿದ್ದಾರೆ. ಸಿ ಆರ್ ಪಿ ಎಫ್ನವರಿದ್ದಾರೆ, ಬಿ ಎಸ್ ಎಫ್ನವರಿದ್ದಾರೆ, ಸಿ ಎಸ್ ಎಫ್, ಐ ಟಿ ಬಿ ಪಿ ಎಲ್ಲ ತುಕಡಿಗಳಿಂದ ನಿವೃತ್ತ ಆದಮೇಲೆ ಇಲ್ಲಿ ಕೆಲಸಕ್ಕೆ ಬಂದಿದ್ದಾರೆ. ಈಗ ಆ್ಯಕ್ಚುಲಿ ಇವರು ತೆಗೆದಿದ್ದು 112 ಜನ ತೆಗೆದಿದ್ದಾರೆ. ಬಾಕಿ ಜನ ಏನು ಮಾಡಿದ್ದಾರೆ, ಎಲ್ಲೆಲ್ಲಿ ಕೆಲಸ ಹುಡ್ಕಾಡ್ಕೊಂಡು ಎಲ್ಲಿ ಹತ್ತಿದೆ ಹೋಗಿದ್ದಾರೆ. ಈಗ ಪ್ರೆಸೆಂಟ್ ಇರುವಂಥ ಸಂಖ್ಯೆ 54 ಇದೆ. ಈ 54 ಜನ ಏನಿದ್ದಾರೆ, 3 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಇದು ಏಜೆನ್ಸಿ ಈಗಿದ್ದು ಪಿ ವೇಣುಗೋಪಾಲ್ ಸೆಕ್ಯೂರಿಟಿ ಏಜೆನ್ಸಿ ಅನ್ನೋವಂಥವರಿಗೆ ಥರ್ಡ್ ಪಾರ್ಟಿ ಎಲ್ಲಿ ಅವರಿಗೆ ಟೆಂಡರ್ ಆಗಿದೆ. ಪಿ ವೇಣುಗೋಪಾಲ್ ಸೆಕ್ಯೂರಿಟಿ ಏಜೆನ್ಸಿ ಥರ್ಡ್ ಪಾರ್ಟಿ ಮುಖಾಂತರ ಇವರಿಗೆ ಶಾರ್ಟ್ ಲಿಸ್ಟ್ ಮಾಡಿ ಟೆಂಡರ್ ಆಗಿದೆ. ಬೆಂಗಳೂರಿದೆ, ಬೆಂಗಳೂರಿದೆ, ಹೌದು, ಔಟ್ಸೋರ್ಸ್. ಈ ಔಟ್ಸೋರ್ಸ್ ಸರ್ ನಮ್ಮ ಏಜೆನ್ಸಿ ಅಂದರೆ ಆ ಮೊದಲು ಮಾಡಿದಂಥ ಏಜೆನ್ಸಿ ಹೆಸರೇನಿರ್ತಲ್ಲ, ನಂದಜಿ ಉಪಾಧ್ಯಾಯ ಮೊದಲು ಮಾಡಿದಂಥ ಏಜೆನ್ಸಿ. ಈ 3 ವರ್ಷದಿಂದ ಏಜೆನ್ಸಿಗಳು ಚೇಂಜ್ ಆಗೋದು ತಿಂಗಳಾಗೆ 1 ತಿಂಗಳ 15 ದಿವಸನಾಗ ತೆಗೆದು ಬಿಟ್ಟಿದ್ದಾರೆ. ಏನು ನೋಟಿಸ್ ಇಲ್ಲ ನಮಗೆ, ಏನು ಇಲ್ಲ ನೋಟಿಸ್ ಇಲ್ಲ ನಮಗೆ, ಒಂದು ಇನ್ಫಾರ್ಮೇಶನ್ ಇಲ್ಲ. 15 ತಾರೀಕು ಮೇ 15ಕ್ಕೆ ನಮಗೆ ತೆಗೆದು ಬಿಟ್ಟಿದ್ದಾರೆ ಅಂದ್ರೆ ನಾವು ಆರ್ಮಿದವರಿಗೆ ತೋತೀವಿ ಅಂತ ಹೇಳ್ತಾರೆ. ಆರ್ಮಿದವ್ರಿಗೆ ತೋತಾರೆ, ನಾವು ಪ್ಯಾರಾಮಿಲಿಟ್ರಿನೇ ಇದ್ದೀವಲ್ಲ, ಚೈನಾ ಬಾರ್ಡ್ರಿಗೆ ಇರ್ತೀವಿ, ಪಾಕಿಸ್ತಾನ ಬಾರ್ಡ್ರಿಗೆ ಇರ್ತೀವಿ, ಬಂಗ್ಲಾ ಬಾರ್ಡ್ರಿಗೆ ಇರ್ತೀವಿ ನಾವು. ಆದರೆ ಅವಾಗ ಯಾಕೆ ಅಲ್ಲಿ ನಮಗೆ ಇಡ್ತಾರೆ, ಅವರಿಗೆ ಇಡಬೇಕು, ನಮಗೆ ಏನಾರು ಫೆಸಿಲಿಟಿ ಕೊಡಬೇಕಲ್ಲ. ಏನೂ ಇಲ್ಲ ನಮಗೆ, ಯಾಕೆ ಗುಲ್ಬರ್ಗಾದಾಗ ಬೇಡ ಅಂತಾರೆ,
ಪಾಕಿಸ್ತಾನ ಬಾರ್ಡರ್ ಹಾಕ್ಲಾಕ್ ತಯಾರದಾರ, ಈ ಕಡೆ ಬಂಗ್ಲಾ ಬಾರ್ಡರ್ಗೆ ಹಾಕ್ಲಾಕ್ ತಯಾರದಾರ. ಹಾಂ, ಕೇಳಿದ್ರೆ ನಾವು ನಿಮಗೆ ನೀವು ಪ್ಯಾರಾಮಿಲಿಟ್ರಿದಾಗ ಬರ್ತೀರಿ ಅಂತ ಹೇಳ್ತಾರೆ. ಆದರೆ 3 ವರ್ಷ ನಮಗೆ ಯಾಕೆ ಇಟ್ಕೊಂಡ್ರು ಅವ್ರು, ಯಾಕೆ ಇಟ್ಕೊಂಡ್ರು ಅವರು? ಯಾವಾಗ ಬೇಕಾದಾಗ ತೆಗೆಯೋದು, ಯಾವಾಗ ಬೇಕಾದಾಗ ಲತ್ತಿ ಹಿಡಿದು ತೆಗೆಯೋದ? ನಮಗೆ ರೈಲ್ವೆ ಸ್ಟೇಷನ್ ಫುಟ್ಪಾತ್ ತಿಳ್ಕೊಂಡಾರ ಪ್ಯಾರಾಮಿಲಿಟ್ರಿದವರಿಗೆ. ಎದಕ್ಕೆ ಈ ಥರ ನಮಗೆ ಬೇಕಲ್ಲ ಮುಂದೆ? ಅದಕ್ಕೆ ನಾವು ಧರಣಿ ತೊಗೋಬೇಕಂತೇಳಿ ಕೂತಿದ್ದೆವು. 9 ತಾರೀಕಾಗ ಪೊಲೀಸ್ ಸ್ಟೇಷನ್ದವ್ರು ನಮ್ಗೆ 3 ಸಲ ಆಯಿತು. ನಮ್ಮ 12 ಈಗ ನಮ್ಮ ಹೆಂಡ್ರ ಮಕ್ಕಳೆಲ್ಲ ಬೀದಿ ಪಾಲಿಗೆ ಬಂದಿದ್ದಾರೆ, ಗೋವಾದವ್ರಿಗೆ, ಮಹಾರಾಷ್ಟ್ರದವ್ರಿಗೆ, ಅವ್ರ ಕೇರಳದವ್ರಿಗೆ. ಯಾಕೆ ಗುಲ್ಬರ್ಗ 371 ಜೈ ಇಲ್ಲ, ಅದಕ್ಕೆ ಬಂದ್ ಮಾಡಿರಿ. ಮತ್ತೆ 371 ಬಂದ್ ಮಾಡಿಬಿಡ್ರಿ, ಆಮೇಲೆ ಎಲ್ಲ ಕಡೆಯಿಂದ ತೊಗೊಂಡು ಬರಬೇಕು. ಹೌದಿಲ್ರಿ? ನಮ್ಮ ಹೆಸರು ರಾಮು ಪವಾರ್ ಅಂಥೇಳಿ. ಎಂ ಪಿ ಲೆಟ್ರ್ ತೊಗೊಂಡ್ರೆ ಎಂ ಪಿ ಲೆಟ್ರ್ಗೆ ಇಜ್ಜತ್ ಕೊಡಕತ್ತಿಲ್ಲ ಮ ಡೀನ್. ಆದರೆ ಎಂ ಪಿ ಇದ್ರೂ ಏನಿದೆ ಈ ಗುಲ್ಬರ್ಗ ಅಕ್ಕ? ಏನು ಕಳ್ತಾನ ಮಾಡಿದೆವು ನಮಗೆ ತೋರಿಸ್ಬೇಕು. ನಾವು ಪ್ರೂಫ್ ಮಾಡ್ತೀವಿ ಸರ, ನಾವು ಹಿಡಿದು ಕೊಟ್ಟಿದ್ದು ಪ್ರೂಫ್ ಮಾಡ್ತೀವಿ. ನಾವು ಮಾಡಿದೆವು 3 ವರ್ಷ, ನಾವು 3 ವರ್ಷ ಅಲ್ಲಿ ಮಾಡಿದೆವು. ನಮಗೆ ಕಳ್ತಾನ ಹೊರಿಸ್ಲಾತಾರಲ್ಲ, ಯಾರೇ ದೇಶ ಸೇವೆ ಯಾರು ಮಾಡ್ತಾರ ಅವ್ರ ಹತ್ರ ಒಂದು ಬೆಡ್ರೂಮ, ಒಂದು ಕಿಚನ, ಒಂದು ಹಾಲ್ ಇದ್ದಿರ್ಬೋದು. ಇಲ್ಲಿ ದುನಿಯಾದ ಲೂಟಿ ಮಾಡಾಕತ್ತಾರ ಅವ್ರ ಹತ್ರ 3-4 ಅಂತ ನಿಮ್ಮ ಬಿಲ್ಡಿಂಗ್ಗಳು ಅವ. ನಮ್ಮ ಜೋಡಿ ಕೆಲಸ ಇಲ್ಲಿ ಸ್ಟೇಟ್ ನಂಗೆ ಮಾಡೋರು. ನಾವು ದೇಶ ಸೇವೆ ಮಾಡಿ ಬಂದ್ರೂ ನಮ್ಮ ಮೇಲೆ ಕಳ್ತಾನೆ ಹೊಡ್ಸಾಕತ್ತಾನೆ, ಪ್ರತಿಭಟನೆ ಮಾಡ್ಬೇಕಂತ ಹೇಳಕತ್ತೀವಿ ಸರ್ ನಾವು. ಆದರೆ ಇನ್ನೂವರೆಗೆ ನಮಗೆ ಪೊಲೀಸ್ ಸ್ಟೇಷನ್ದವ್ರನ್ನ ಏನು ಇಜ್ಜಿತ್ ಕೊಡಲ್ದೆ ನಮಗೆ ಇನ್ನೂ ಲೆಟ್ರ್ ಕೊಟ್ಟಿಲ್ಲ, ಪರ್ಮಿಷನ್ ಕೊಡಕತ್ತಿಲ್ಲ. ಅವರೆಲ್ಲರೂ ಅಲ್ಲಿ ಹೋಗಿ ದುಡ್ಡು ಕೊಟ್ಟಾರ ಅವರಿಗೆ ಎಲ್ಲರಿಗೂ ಸರ್. ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಬರ್ತಾರೆ. ಡಿ ಕೆ ಶಿವಕುಮಾರ್ ಬಂಧನ ಖಂಡಿಸಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದಿಂದ ದ್ವೇಷ ರಾಜಕೀಯ ಮಾಡುತ್ತಿರುವ ಕೇಂದ್ರ ಸರ್ಕಾರದ ನೀತಿ ಖಂಡಿಸಿ ಕೂಡಲೇ ಡಿ ಕೆ ಶಿ ಅವರನ್ನ ಮುಕ್ತಗೊಳಿಸಬೇಕು ಎಂದು ಕಲಬುರಗಿ ನಗರದಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ನಗರದ ಬಾಲಾಜಿ ಸ್ವಿಮ್ಮಿಂಗ್ ಪೂಲ್ ಸುಲ್ತಾನ್ಪುರ್ ರಿಂಗ್ ರೋಡ್ ಹತ್ತಿರ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ 21ನೇ ಮಹಾಪೂಜೆಯನ್ನ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಿದ್ರು. ನಮ್ಮ ಸೋನು ಪಾಠಕ್ ಅವರು ಅವ್ರ ಜಾಗ ಕೊಟ್ಕೇಶಿಂದ ಅವರಿಗೆ ನಮ್ಮ ಸನ್ನಿಧಾನ ಪರವಾಗಿ ಅವರಿಗೆ ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸಿ, ಅದೇ ರೀತಿಯಾಗಿ ನಮ್ಮ ಜೋರಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಈ ನಮ್ಮ ಕರೆಗೆ ಹೋಗಿ ಕೊಟ್ಕೇಶಿಂದ ಬಂದ್ಕೇಶಿಂದ ಪೂಜೆನೇ ಬಂದು ಹೋಗಿದ್ರು. ಅವ್ರಿಗೆ ಕೂಡ ಧನ್ಯವಾದ ಹೇಳ್ತೀನಿ. ಈ ಸನ್ಯದ ಈ ಪೂಜಾ ಮಹತ್ವ ಏನು ಅಂತಂದ್ರೆ 41 ದಿನದ ಒಂದು ಶಬರಿಮಲೆ ಯಾತ್ರಾದ ಒಂದು ಮಾಲ ಹಾಕೊಂಡು ಕೃಷಿಯಿಂದ ನಾವು ಶಬರಿಮಲೆ ಯಾತ್ರೆ ಹೋಗ್ಬೇಕು. ನಮ್ದು ಏನೇ ಯಾವುದೇ ಕಷ್ಟ ಇರಬೇಕು, ಯಾವುದೇ ಇರಬೇಕಂದ್ರೆ ಫಲಿಪಾನಿಸ್ ಕೃಷಿ ನಾವು ಬಂದವರಿದ್ದೆವು. ಅದೇ ಕಾರಣ 41 ದಿನ ನಾವು ಬೆಳಗ್ಗೆ ಇರಬೇಕು, ಒಂದು ಊಟ ಮಾಡಿಸಿ ಬೆಳಗ್ಗೆ ಒಂದು ನಾಷ್ಟ, ಸಾಯಂಕಾಲ ಒಂದು ಅನ್ನ ಸಾರ ಮಾಡ್ಕೊಂಡು
ಕೃಷ್ಣದ ಈ ಪೂಜೆಯನ್ನು ನೆರವೇರಿಸ್ಕೋತ ನಾವು ಬಂದಿದ್ದೆವು. ಈಗ 21ನೇ ಶಬರಿಮಲೆ ಯಾತ್ರೆ ನಮ್ದು ಇವತ್ತು ಹಾಲಾಗತ್ತದ. ಆದ ಕಾರಣ ಈಗ ಶಬರಿಮಲೆ ಯಾತ್ರೆ ಇವತ್ತು ನಮ್ಮದು ಲಾಸ್ಟ್ ಡೇ ಇವತ್ತು ಅಂದರೆ ಒಂದು ಬಂದಂಥ ಭಕ್ತಾದಿಗಳಿಗೆ ಶಬರಿಮಲೆ ಅಯ್ಯಪ್ಪನ ಒಂದು ಪ್ರಸಾದವೊಂದು ಎಲ್ಲರಿಗೆ ನಾವು ವಿತರಣೆ ಮಾಡ್ಕೊಂಡು ಕೃಷಿಯಿಂದ ನಮ್ಮ ಸನ್ನಿಧಾನ ಪರವಾಗಿ ಅದೇ ಇರೋದು ಐದು ವರ್ಷಗಳ ನಂತರವಾಗಿ ಈ ಸನ್ನಿಧಾನದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿಸಲ್ಕತ್ತಿದ್ದಾರೆ. ಅದಕ್ಕೆ ಗೆಸ್ಟ್ ಆಗಿ ಡಾಕ್ಟರ್ ಅಜಯ್ ಸಿಂಗ್ ಜೀವರಿಗೆ ಶಾಸಕರಿಗೂ ಕೂಡ ಈ ಪೂಜೆಗೆ ಆಹ್ವಾನ ಕೊಟ್ಟಿದ್ದರು. ಅದು ಕೂಡ ಅವರ ಆಹ್ವಾನಕ್ಕೆ ಈ ಪೂಜೆಗೆ ಬಂದಿದ್ದಕ್ಕೆ ಈ ನಮ್ಮ ಸನ್ನಿಧಾನ ಪರವಾಗಿ ಹಾಗೂ ಮತ್ತು ನನ್ನ ಎಲ್ಲ 70 ಮಂದಿ ಸ್ವಾಮಿಗಳ ಪರವಾಗಿ ಅವರಿಗೆ ಅಜಯ್ ಸಿಂಗ್ ಅವರಿಗೆ ಧನ್ಯವಾದ ಹೇಳುತ್ತಾ, ಅದೇ ರೀತಿ ಈಗ ಮಹಾಪ್ರಸಾದ ಈ ಸನ್ನಿಧಾನದಲ್ಲಿ 21ನೇ ವರ್ಷದಿಂದ ತಲಾಂತರವಾಗಿ ಭಾಳಷ್ಟು ಗುರುಸ್ವಾಮಿಗಳನ್ನಾಗಿ ಚಂದ್ರಶೇಖರ್ ಗುರುಸ್ವಾಮಿ ಬೆಳ್ಳೂರವರು ಹಾಗೂ ಮತ್ತು ಬಂಡಾ ಗುರುಸ್ವಾಮಿಯವರ ನೇತೃತ್ವದಲ್ಲಿ 21ನೇ ವರ್ಷ ಈ ಶಬರಿಮಲೆ ಯಾತ್ರೆ ಒಂದು ನಿಮಿತ್ತ ಒಂದು ಇರುಮುಡಿ ಮಹಾಪೂಜೆಗೆ ಬಂದಿರುವಂಥ ಎಲ್ಲ ಸನ್ನಿಧಾನದ ತಾಯಿ ತಂದೆಯರಿಗೂ ಹಾಗೂ ಅಣ್ಣ ತಮ್ಮಂದಿರಿಗೂ ಹಾಗೂ ಮತ್ತು ಎಲ್ಲ ನನ್ನ ಗೆಳೆಯರ ಹಾಗೂ ಮತ್ತು ಸೈಬರ್ ಸುರಕ್ಷತೆ ಮತ್ತು ವಿದೇಶಿ ಜಾಗೃತಿ ಮತ್ತು ಪ್ರಾರಂಭದ ಸಮಾರಂಭದ ಒಂದು ದಿನದ ಸೆಮಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಪಿಡಿಎ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿರುವ ಸೈಬರ್ ಸುರಕ್ಷತೆ ಮತ್ತು ವಿದೇಶಿ ಜಾಗೃತಿ ಮತ್ತು ಪ್ರಾರಂಭದ ಸಮಾರಂಭ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ADGP IPS ಸಂಜಯ್ ಸಹಾಯ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸೈಬರ್ ಸುರಕ್ಷತೆ ಮತ್ತು ವಿದೇಶಿ ಜಾಗೃತಿ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿದರು. ಶ್ರೀ RS ಹಿರೇಮಠ್ CEO ಮತ್ತು MD ಫ್ಲೆಕ್ಸಿಟ್ರಾನ್ಸ್ ಬೆಂಗಳೂರು ಅಧ್ಯಕ್ಷರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸೊಸೈಟಿ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲ್ಗುಂದಿ, ಡಾಕ್ಟರ್ SS ಹೆಬ್ಬಾಳ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. Then we started in 67 electronic communications with 83 computer science engineering. Again, we contributed in the field of software engineering and electronic communication. Again, we find our alumni doing wonderful things in the field of software and electronics. Similarly, our engineering, simulated ceramic engineering, instrumentation, architecture. So as and when it was a need of the society, so we are always in the front line to start the branches and serve the needs of the society, for industry at large, and not only local level and global level also. In the today local level, today in Gulbarga, we can proudly say every house is having one engineer that then goes to the society and really encourages the engineering. And our alumni, then our people all over the world, in any field. And now looking at this, the same trend, maintaining the same tradition, we realize that current the need of the work is focus or create awareness on cyber security, very important and hot area which is affecting our society like anything. So whenever this need was realized, immediately with our alumni contact, it's a drastic element. So immediately we were able to plan, and with the able support of our president, honorable president, so immediately planned to start. ಚಂದ್ರಯಾನ ಯಶಸ್ಸು ಮುಂದೂಡಿಕೆಯಾಗಿದೆ ಅಷ್ಟೇ. CM ಯಡಿಯೂರಪ್ಪ ಟ್ವೀಟ್, ಇದು ಯಶಸ್ಸಿನ ಮುಂದೋಡಿಕೆ ಮಾತ್ರ, ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಮುಖ್ಯಮಂತ್ರಿ BS ಯಡಿಯೂರಪ್ಪ ಟ್ವೀಟ್ ಮೂಲಕ ಇಸ್ರೋ ವಿಜ್ಞಾನಿಗಳಿಗೆ ಧೈರ್ಯ ತುಂಬಿದ್ದಾರೆ. ಜಗತ್ತಿನ ಯಾವ ರಾಷ್ಟ್ರಕ್ಕೂ ಪ್ರಯತ್ನ ನಡೆಸದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಮಾಡುವ ಧೈರ್ಯ ತೋರಿದ್ದಕ್ಕೆ ಇಸ್ರೋ ಬಗ್ಗೆ ನಮಗೆ ಹೆಮ್ಮೆಯಾಗುತ್ತಿದೆ. ನಿಮ್ಮ ಸಾಮರ್ಥ್ಯ ಮತ್ತು ನಿಮ್ಮ ಸಾಧನೆಗಳು ಯಾವಾಗಲೂ ನಮ್ಮ ದೇಶವನ್ನ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸುತ್ತವೆ. ಸಾಫ್ಟ್ ಲ್ಯಾಂಡಿಂಗ್ ವೇಳೆ ಚಂದ್ರಯಾನ 2 ಭಾಗವಾದ ವಿಕ್ರಮ್ ಲ್ಯಾಂಡರ್ ಇಸ್ರೋದ ನಿಯಂತ್ರಣ ಕಳೆದುಕೊಂಡಿದೆ. ಇದು ಯಶಸ್ಸಿನ ಮುಂದೋಡಿಕೆ ಎಂದು BS ಯಡಿಯೂರಪ್ಪ ಟ್ವೀಟ್ ಮಾಡಿದರು. ಚಿಂಚೋಳಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೈದರಾಬಾದ್ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ನಾಮಕರಣ ಮಾಡಿದ್ದಕ್ಕೆ ವಿಜಯೋತ್ಸವವನ್ನ ಆಚರಿಸಿದರು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಜಮಾವಣೆಗೊಂಡು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಿರುವುದು ಈ ಭಾಗದ ಜನತೆಗೆ ಸಂತಸ ತಂದಿದೆ ಎಂದು ಬಿಜೆಪಿ ಮುಖಂಡ ಲಕ್ಷ್ಮಣ ಆವಂಟಿ ಹೇಳಿದರು. ಇದಕ್ಕೂ ಮುಂಚೆ ಬಿಜೆಪಿ ಪಕ್ಷದ ಪ್ರಮುಖರು ಬಸ್ ನಿಲ್ದಾಣದ ಬಳಿ ಜಮಾಗೊಂಡು ಪಟಾಕಿ ಸಿಡಿಸಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಜಯ ಘೋಷಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಭೀಮಾಶೆಟ್ಟಿ ಮುರಾಡ್, ನಗರ ಘಟಕದ ಅಧ್ಯಕ್ಷ ಸಂತೋಷ್,
ಚಂದ್ರಶೇಖರ್ ಗುತ್ತೇದಾರ್, ಶೇಖ್ ಭಕ್ತಿಯಾರ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಹೈದರಾಬಾದ್ ಕರ್ನಾಟಕ ಅಂತ ಕರೀತಕ್ಕಂತ ಗುಲ್ಬರ್ಗ ವಿಭಾಗದ ಆರು ಜಿಲ್ಲೆಗಳಾಗಿರ್ತಕ್ಕಂತ ಗುಲ್ಬರ್ಗ, ಬೀದರ್, ರಾಯಚೂರು, ಬಳ್ಳಾರಿ, ಯಾದಗಿರಿ, ಕೊಪ್ಪಳ ಈ ಆರು ಜಿಲ್ಲೆಗಳಿಗೆ ಹೈದರಾಬಾದ್ ಕರ್ನಾಟಕ ಎಂಬ ಹಣಿಪಟ್ಟಿಯನ್ನು ತೆಗೆದು ಇವತ್ತು ಕಲ್ಯಾಣ ಕರ್ನಾಟಕವನ್ನು ನಾಮಕರಣ ಮಾಡಿರ್ತಕ್ಕಂತಹ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಈ ಭಾಗದ ಪರವಾಗಿ ಹೃದಯ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ಮೈಸೂರು ಎಚ್ ಡಿ ತಾಲೂಕಿನ ಕಬಿನಿ ಜಲಾಶಯಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಾಗಿನ ಅರ್ಪಿಸಿ ನಮನ ಸಲ್ಲಿಸಿದರು. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯಕ್ಕೆ ಯಡಿಯೂರಪ್ಪ ಅವರು ಬಾಗಿನ ಅರ್ಪಿಸಿದರು. ಸಚಿವರಾದ ವಿ ಸೋಮಣ್ಣ, ಬಸವರಾಜ ಬೊಮ್ಮಾಯಿ ಜೊತೆಯಲ್ಲಿದ್ದರು. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಇದೇ ಸೆಪ್ಟೆಂಬರ್ 6ರಂದು ಗುಲ್ಬರ್ಗಾ ರೋಟರಿ ಇನ್ನರ್ ವೆಲ್ ಕ್ಲಬ್ ವತಿಯಿಂದ ಶಿಕ್ಷಕರು ಹಾಗೂ ಕ್ಲಬ್ನ ಪ್ರಮುಖ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಇದೇ ಸೆಪ್ಟೆಂಬರ್ 6ರಂದು ಕಲಬುರಗಿಯ ರೋಟರಿ ಇನ್ನರ್ವೆಲ್ ಕ್ಲಬ್ ವತಿಯಿಂದ ಶಿಕ್ಷಕರು ಹಾಗೂ ಕಲಬುರಗಿ ರೋಟರಿ ಇನ್ನರ್ವೆಲ್ ಕ್ಲಬ್ ಪ್ರಮುಖ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದಲ್ಲಿ ಭಾಗವಹಿಸಿದ ಎಸ್ಎಸ್ಬಿ ಟಿವಿಯ ಮುಖ್ಯಸ್ಥರಾದ ಶ್ರೀ ಶಂಕರ್ ಕೋಡ್ಲ ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಟಿ ನಾರಾಯಣಗೌಡ ಮುಖ್ಯ ಅತಿಥಿಯಾಗಿ ಹಾಗೂ ಇತರ ಶಿಕ್ಷಕರಾದ ನೀಲಾವತಿ ಬಿ ಕುಲಕರ್ಣಿ, ವೆಂಕಟೇಶ್ ದೇಶಪಾಂಡೆ, ಸಂಗಮ್ ಗ್ರೇಸ್, ದೊರೆರಾಜ್ ಹಾಗೂ ಡಾಕ್ಟರ್ ಸುಶೀಲ್ ಕಲಸ್ಕರ್ ಇನ್ನಿತರು ಪಾಲ್ಗೊಂಡಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಏಕಕಾಲಕ್ಕೆ ಕನ್ನಡ ಸೇರಿದಂತೆ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಯಲ್ಲಿ ತೆರೆ ಕಾಣಲಿರುವ ಪೈಲ್ವಾನ್ ಚಿತ್ರಕ್ಕೆ ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ ವಿ ಸಿಂಧು ಅವರು ಶುಭ ಕೋರಿದ್ರು. ಹ್ಯಾವ್ ಅ ಲುಕ್. ಕೃಷ್ಣ ನಿರ್ದೇಶನದ ಸುದೀಪ್ ನಟನೆಯ ಪೈಲ್ವಾನ್ ಚಿತ್ರ ಸೆಪ್ಟೆಂಬರ್ 12ರಂದು ತೆರೆಗೆ ಅಪ್ಪಳಿಸಲಿದೆ. ಏಕಕಾಲಕ್ಕೆ ಕನ್ನಡ ಸೇರಿದಂತೆ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ತೆರೆ ಕಾಣಲಿದೆ. ವಿದೇಶಗಳಲ್ಲಿಯೂ ಬಿಡುಗಡೆ ಕಾಣುತ್ತಿರುವ ಪೈಲ್ವಾನನ ಕುಸ್ತಿಯ ರೋಚಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಕಿಚ್ಚಿನ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಹೈದರಾಬಾದ್ನಲ್ಲಿ ಈ ಚಿತ್ರದ ಫ್ರೀ ರಿಲೀಸ್ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ ವಿ ಸಿಂಧು ಆಗಮಿಸಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ಈ ಕುರಿತು ಸುದೀಪ್ ಪೈಲ್ವಾನ್ ಫ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ನನಗಂತೂ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಇರುವ ವ್ಯಕ್ತಿಯ ಪಕ್ಕದಲ್ಲೇ ನಾನು ನಿಂತಿಕೊಳ್ಳುತ್ತಿದ್ದೇನೆ ಎಂದು ನಾನು ಅಂದುಕೊಂಡಿರಲಿಲ್ಲ. ನಿಮ್ಮ ಭೇಟಿಯಿಂದ ನನಗೆ ಖುಷಿಯಾಗಿದೆ ಎಂದು ಪಿ ವಿ ಸಿಂಧು ಅವರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಇವಿಷ್ಟು ಈ ಕ್ಷಣದ ಸುದ್ದಿ ಸಮಾಚಾರಗಳು. ಹೀಗೆ ನೋಡ್ತಾ ಇರಿ.